ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ತೇಜು ಚಾನಲ್. ಎಲ್ಲರಿಗೂ ನಮಸ್ಕಾರ. ನಾನು ದುರ್ಗಾ. ಇವತ್ತು ನಮ್ಮ ಚಾನಲಲ್ಲಿ ಮಾಮ್ ಆ್ಯಂಡ್ ಡಾಟರ್ ಶರ್ಟ್ ನೋಡೋಣ. ಸೊ ಈ ಶರ್ಟೇ ಫಸ್ಟ್ ನಾನು ಸ್ಟಿಚ್ ಮಾಡಿದ್ದೀನಿ. ಈ ಶರ್ಟ್ ಬಂದು ನಾವು ಜೆಂಟ್ಸ್ ಕಲರ್ ಕೊಟ್ಟು ಮಾಡಿದ್ದೀವಿ. ಸೊ ಇನ್ನೂ ಎರಡು ಶರ್ಟ್ ಮಾಡಿದ್ದೀವಲ್ವ, ನಾನು ಡಾಟರ್ಗೆ ನನ್ಕೊಂಡು ಮಾಡಿದ್ದೀನಿ. ಅವ್ರದ್ದು ಅದು ಕಾಲರ್ ಎರಡಕ್ಕೇ ಡಿಫ್ರೆಂಟ್ ಕಾಲರ್, ಅದು ಏನು ಕಾಲರ್ ಅಂತ ನೋಡೋಣ. ಸೊ ಈ ಶರ್ಟ್ಸ್ ಬಂದು ಏನೇನು ಕಾಸ್ಟ್ಯೂಮ್ಗೂ ಸೆಟ್ ಆಗುತ್ತೆ ಅನ್ನೋದು ಆಲ್ರೆಡಿ ಎಲ್ಲರಿಗೂ ಗೊತ್ತಾಗುತ್ತೆ. ಇದರ ನಾನು ಇನ್ನೊಂದು ಸರ್ಪ್ರೈಸ್ ಕಾಸ್ಟ್ಯೂಮ್ ಒಂದು ತೋರಿಸ್ತೀನಿ, ಅದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಖುಷಿ ಆಗ್ತೀರ. ಓಕೆ, ಬನ್ನಿ ನೋಡೋಣ. ನೋಡಿ, ಇದೇ ಬಂದು ಪ್ಯಾಟರ್ನ್ ಮೇಕಿಂಗಲ್ಲಿ ಈಗ ಶರ್ಟ್ ಪ್ಯಾಟರ್ನ್ ರೆಡಿಯಾಗಿದೆ. ಇದು ಬಂದು ಫ್ರಂಟ್, ಇದು ಬಂದು ಬ್ಯಾಕ್. ಇದರಲ್ಲಿ ಬಂದು ಇದು ಡಾಟ್ಸ್ ಇದಂತ ಸೆಂಟರ್ ಡಾಟ್, ಇದು ಫ್ರಂಟ್ ಸೆಂಟರ್ ಡಾಟ್. ಆಮೇಲೆ ಯಾವಾಗ ಸೈಡ್ ಡಾಟ್ ಶರ್ಟ್ಗೆ ಬಂದು ಕೊಡ್ತೀವಿ, ಕೊಟ್ಟರೆ ಇಲ್ಲಿ ಬಂದು ಲೂಸ್ ಬರುತ್ತೆ. ಸೊ ಆಮೇಲೆ ಬಂದು ಈ ಲೈನ್ಸ್ ಅಂತ ಏನು, ಇದು ಬಂದು ಬ್ಯಾಕ್ ಅಲ್ವಾ, ಬ್ಯಾಕ್ ಇದು ಬ್ಯಾಕ್ ಡಾಟ್. ಸೊ ಇದಂತ ಏನು ಲೈನ್ಸ್ ಅಂತ ನಿಮ್ಮ ಕನ್ಫ್ಯೂಷನ್ ಇದ್ದರೆ, ಇದು ಬಂದು ಫ್ರಂಟ್ ಅಕ್ರಾಸ್ಗೆ ಒಂದು ಲೈನು. ಆಮೇಲೆ ಬಂದು ಬಸ್ಟ್ ರೌಂಡು, ಟ್ರೂ ವೇಸ್ಟ್, ಇದು ಲೋ ವೇಸ್ಟ್. ಆಮೇಲೆ ಬಂದು ಇದು ಹಿಪ್ ಅಷ್ಟೇ. ಶರ್ಟ್ಗೆ ಬಂದು ಒಂದು 60 cm ಲೆಂತ್ ಇರುತ್ತೆ ಅಷ್ಟೇ. ಇಂಚಸ್ನ ನಿಮ್ಗೆ ಬೇಕಂತ ಕ್ಯಾಲ್ಕುಲೇಷನ್ ಮಾಡ್ಕೊಬೇಡಿ. ಇದು 60 cm ಲೆಂತಲ್ಲಿ ಒಂದು ಶರ್ಟ್ ಮಾಡ್ತಾ ಇದ್ದೀವಿ. ಸೊ ಆಲ್ರೆಡಿ ಇದು ಮಾಮ್ ಆ್ಯಂಡ್ ಡಾಟರ್ ಶರ್ಟ್ ಅಲ್ವಾ, ಸೊ ನಮ್ಮ ಶರ್ಟ್ ರೆಡಿ ಆಗಿಬಿಟ್ಟಿದೆ. ಇದು ನಮ್ಮ ಡಾಟರ್ಗೆ ಮಾಡ್ತಾ ಇದ್ದೀನಿ. ಸೊ ನೆಕ್ಕು ಬಂದು ನೆಕ್ಕು ರೌಂಡ್, ಇಲ್ಲಿ ಬಂದು ಕಾಲರ್ ಬರುತ್ತೆ ಇಲ್ಲಿ ನೋಡಿ. ಇದನ್ನು ಬಂದು 1.5 cm ಬಂದು ಪ್ಯಾಚ್ ಹಾಕಿರ್ತೀವಿ, ಎಕ್ಸ್ಟ್ರಾ ಪ್ಯಾಚ್ ಹಾಕಬೇಕು. ಓಕೆ, ಸೊ ಇದು ಈಗ ನೆಕ್ ಕಟ್ ಮಾಡಿಬಿಡೋಣ. ಇದು ಬ್ಯಾಕ್ ನೆಕ್, ಇದು ಬಂದು ನೆಕ್ ಡೀಪ್ ಬಂದು 1.5 cm ಸಾಕು. ಆಮೇಲೆ ಇಲ್ಲಿಂದ 1 cm ತೊಗೊಳ್ತೀವಿ. ಅದೇ ಥರ ಇಲ್ಲಿಂದ ಇಲ್ಲಿ 1 cm, ಇಲ್ಲಿ ಎಷ್ಟು 1 cm ಅಂದರೆ ಅದೇ 1 cm ಇಲ್ಲಿನೂ ಬರಬೇಕು, ಬ್ಯಾಕ್ಗೆ ಬರಬೇಕು, ಫ್ರಂಟ್ಗೆ ಬರಬೇಕು. ಆವಾಗನೇ ಎರಡು ಒಟ್ಟಿಗೆ ಕರೆಕ್ಟಾಗಿ ಸೇರುತ್ತೆ. ಇದು ಬಂದು ಡೀಪ್ ಬಂದು 1.5 cm ಫ್ರಂಟ್ ನೆಕ್ ಡೀಪ್. ಸೊ ಇದು ಬೇಸಿಕ್ ಪ್ಯಾಟರ್ನ್ ಬಂದು ನಾನು ಇದರಲ್ಲಿ ಫುಲ್ ತೋರ್ಸೋಕ್ಕಾಗಲ್ಲ, ತುಂಬ ಲೆಂತಿಯಾಗಿ ಆಗುತ್ತೆ. ಆಮೇಲೆ ನಿಮ್ಮ ಬೇಸಿಕ್ ಪ್ಯಾಟರ್ನ್ ಇದ್ರೇ ಇದಂತ ನೆಕ್ಸ್ಟ್ ಹಾಕೋಕ್ಕಾಗತ್ತೆ. ನಿಮ್ಮ ಬೇಸಿಕ್ ಪ್ಯಾಟರ್ನ್ ಬತ್ತಿ ನಿಮ್ಗೆ ಡೀಟೇಲ್ಸ್ ಬೇಕಂದರೆ ನೀವು ಇನ್ಸ್ಟಾಗ್ರಾಮಲ್ಲೇ ಸೆಪ್ರೇಟಾಗಿ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ನಾನು ಡೀಟೇಲಾಗಿ ಹೇಳ್ತೀನಿ. ಓಕೆ, ಇವಾಗ ನಾವು ನೆಕ್ ಬ್ಯಾಕ್ ನೆಕ್ ಫ್ರಂಟ್ ನೆಕ್ ಕಟ್ ಮಾಡಿಬಿಡೋಣ. ಆಮೇಲೆ ಕಾಲರ್ ಫಿನಿಷಿಂಗ್ ನಿಮ್ಗೆ ಸಪ್ರೇಟಾಗಿ ನಾನು ತೋರಿಸ್ತೀನಿ. ಫಿನಿಷಿಂಗ್ ವಿಡಿಯೋನಲ್ಲಿ ನಿಮ್ಗೆ ಬರುತ್ತೆ ಕಾಲರ್ ಫಿನಿಷಿಂಗ್ ಹೆಂಗೆ ಮಾಡ್ತಾರಂತ. ನೋಡಿ, ಇಷ್ಟು ಸಾಕು. ಅದೇ ಥರ ಬ್ಯಾಕ್ ನೆಕ್. ಇದು ಏನು ಶೀಟ್ ಅಂದರೆ ನಿಮ್ಗೆ A1 ಶೀಟ್ ಅಂತ ಸಿಗುತ್ತೆ. ಆ ಶೀಟಲ್ಲೇ ನಾವು ಎಲ್ಲ ಪ್ಯಾಟರ್ನ್ ಮಾಡೋಕ್ಕಾಗತ್ತೆ. ಅದೇ ಸ್ವಲ್ಪ ದೊಡ್ಡದಾಗಿರುತ್ತೆ, ಅದರಲ್ಲಿ ನಾವು ಮಾಡ್ತೀವಿ. ನೋಡಿ, ಈ ಥರ ನೀಟಾಗಿ ಕಟ್ ಮಾಡ್ಕೋಬೇಕು, ಹಿಂಗೆ ಬರುತ್ತೆ. ಸೊ ಇದು 2 folding ಬರುತ್ತೆ, ಇದು 2 folding ಬರುತ್ತೆ. ಇದು ಕ್ಲಾತಲ್ಲಿ ಈಗ ಹೆಂಗೆ ಪಿನ್ ಮಾಡೋದು, ಇದಕ್ಕಂತ ಟ್ರೇಸಿಂಗ್ ಕೊಡಬೇಕು, ಇದು ಅಂತ ಟ್ರೇಸಿಂಗ್ ಕೊಡಬೇಕು, ಹೆಂಗೆ ಮಾಡೋದಂತ ನಾನು ತೋರಿಸ್ತೀನಿ. ಸೊ ಇವಾಗ ನಾವು ಮಾಡೋದು ಈ ಕ್ಲಾತಲ್ಲಿ ಮಾಡ್ತಾ ಇರೋದು. ಇದು 1 meter, 1.5 meter ಇರುತ್ತೆ ಅನ್ಸುತ್ತೆ. ಸೊ ಈ ಕ್ಲಾತಲ್ಲಿ ನಾವೀಗ ಈ ಶರ್ಟ್ ಪಿನ್ ಮಾಡೋಣ. ಫಸ್ಟು ಫ್ರಂಟೇ ಪಿನ್ ಮಾಡಬೇಕು. ಸೊ ಇದು ಫುಲ್ ಸ್ಲೀವ್ ವಿತ್ ಕಫ್ ಪ್ಯಾಟರ್ನ್ಗೆ ಏನೇನು ಮೆಷರ್ಮೆಂಟ್ ಬೇಕಂದರೆ, ಫುಲ್ ಲೆಂತ್ ಬೇಕಾಗತ್ತೆ. ಆಮೋಲ್ ಬಂದು ಇದಕ್ಕೆ 35 + 6 cm ನಾವು ಎಕ್ಸ್ಟ್ರಾ ತೊಗೊಳ್ತೀವಿ. ಇದನ್ನು ಬಂದು ಪ್ಯಾಟರ್ನ್ ಬೇಸಿಕ್ಸ್ಲಿ ಹಾಕೋದು, ಪ್ಯಾಟರ್ನ್ ಬೇಸಿಕ್ಸ್ಲಿ ಹಾಕಿದ್ರೆ ನಿಮ್ಗೆ ಆ ಫಿಟ್ಟಿಂಗ್ ಸಿಗುತ್ತೆ. ಸೊ ಸ್ವಲ್ಪ ನೋಡಿ ಮೈನ್ಯೂಟಾಗಿ ನಾವು ಎಷ್ಟು ಕೆಲಸ ಮಾಡ್ತೀವೋ ಅದಕ್ಕೂ ನಾವು ಚೆನ್ನಾಗಿ ಬೆನಿಫಿಟ್ ಸಿಗುತ್ತೆ, ನೀಟಾಗಿ ಬರುತ್ತೆ. ಅದೇ ಸಮಯ ನಿಮ್ಗೆ ಕಂಪಲ್ಸರಿ ನಿಮ್ಗೆ ಸ್ಲೀವ್ ರೌಂಡ್ ಬಂದು 24. ಸೊ ಈ ಮೆಷರ್ಮೆಂಟಲ್ಲಿ ಪ್ಯಾಟರ್ನ್ ಹಾಕೋಣ. ಸೊ ಫುಲ್ ರೌಂಡ್ 24, ಅದರಲ್ಲಿ ಅರ್ಧ ಬಂದು 12 cm. ಸೊ ಬನ್ನಿ ನೋಡೋಣ ಹೆಂಗೆ ಮಾಡೋದಂತ.
ಕಾಲರ್ ಪ್ಯಾಟರ್ನ್. ಫಸ್ಟ್ ನಮ್ಮ ನೆಕ್ ರೌಂಡ್ ಎಷ್ಟಿದೋ ಅಷ್ಟು ಅದರಲ್ಲಿ ಅರ್ಧ ಮಾಡಿಕೊಂಡು ಆಮೇಲೆ ಅರ್ಧನಲ್ಲಿ ಮಾರ್ಕ್ ಮಾಡಿಕೊಂಡು ಆಮೇಲೆ ಇದರಲ್ಲಿ ಶೇಪ್ ಕೊಡಬೇಕು. ಇದೊಂದು 4 cm ಮೇಲೆ ಬರಬೇಕು. ಇದು ಇದು ಸಿಂಗಲ್ ಕಾಲರು, ಹಂಗೆ ಡಬಲ್ ಫೋಲ್ಡಿಂಗ್ ಥರ ದೂಡದ ಥರ ಬರುತ್ತೆ. ಇದೊಂದು 7.5 cm. ಇದು ಎಲ್ಲರಿಗೂ ನಾರ್ಮಲ್ ಆಗಿ ಬರದೆ ನಾವು ಎಲ್ಲದಕ್ಕೂ ಪ್ಯಾಟರ್ನ್ ಮಾಡಿ ಮಾಡಿದ್ರೆ ತುಂಬ ನೀಟಾಗಿ ಕರೆಕ್ಟ್ ಫಿಟ್ಟಿಂಗ್ ಬರುತ್ತೆ. ಇಲ್ಲಾಂದರೆ ಸ್ವಲ್ಪ ಹಂಗೇನು ಮಾಡ್ತಾರೆ, ನಾವು ಪ್ಯಾಟರ್ನಲ್ಲಿಯೇ ಮಾಡೋದು. ಪ್ಯಾಟರ್ನ್ ಮಾಡಿದ್ರೆ ನಿಮ್ಮ ಅದು ವರ್ಕ್ ಮಾಡಿದ್ರೂ ಅದು ನಾವು ಏನು ಎಕ್ಸ್ಪರ್ಟ್ ಮಾಡ್ತೀವೋ ನಮ್ಮ ಮೆಷರ್ಮೆಂಟಲ್ಲಿ ಅದು ಕರೆಕ್ಟಾಗಿ ನಿಮ್ಗೆ ಸಿಗುತ್ತೆ. ಶೇಪ್ ಹಿಂಗೆ ಬರುತ್ತೆ. ಇದರಲ್ಲಿ 3 types ಕಾಲರ್ಸ್ ನಿಮ್ಗೆ ಬರುತ್ತೆ. ಒಂದು ಚೈನೀಸ್ ಕಾಲರ್ ಬರುತ್ತೆ, ಆಮೇಲೆ ಚೈನೀಸ್ ಕಾಲರು ಈ ಥರ ಜೀನ್ಸ್ ಕಾಲರ್ ಜಾಯಿಂಟ್ ಆಗಿ ಬರುತ್ತೆ. ಇದು ಬಂದು ಇದು ಬರೀ ಜೀನ್ಸ್ ಕಾಲರ್ ಥರ, ಇದು ಬಂದು ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ಈ ಥರನೂ ತುಂಬ ಈಗ ಲೈಕ್ ಮಾಡ್ತಾರೆ. ಈಗ ಫೋಲ್ಡಿಂಗ್ ಥರ ಬರುತ್ತೆ. ಇದು ಫಿನಿಶ್ ಮಾಡಿ ಹಾಕಿದ ತಕ್ಷಣ ನಿಮ್ಗೆ ಈ ಕಾಲರ್ ಮೆಥಡ್ ಬಂದು ಗೊತ್ತಾಗತ್ತೆ. ಇದು ಈ ಥರ ಕಾಲರ್ ಬರುತ್ತೆ, ಫೋಲ್ಡಿಂಗ್ ನಿಮ್ಗೆ ಹಿಂಗೆ ಬರುತ್ತೆ ಕಾಲರ್. ಅದಕ್ಕೆ ಹಿಂಗೆ ಬಂದು ಈ ಥರ ಕಾಲರ್ ಹಿಂಗೆ ಬರುತ್ತೆ. ಕಾಲರ್ ರೆಡಿ ಆದ ತಕ್ಷಣ ನಿಮ್ಗೆ ಕಾಲರ್ ಬಂದು ಈ ಥರ ಬರುತ್ತೆ. ಅದಕ್ಕೆ ಬಂದು ಇದು ತುಂಬ ಮೇಲೆ ಕರ್ವ್ ಆಗಿದೆ. ಇಲ್ಲಾಂದರೆ ನಾರ್ಮಲ್ ಇರೋ ಇನ್ನೂ 2 types ಕಾಲರ್ ಡಿಫ್ರೆಂಟ್ ಆಗಿದೆ. ಓಕೆ, ಈ ಶರ್ಟ್ಗೆ ನಾವು ಇವಾಗ ಈ ಥರ ಕಾಲರ್ ಕೊಡ್ತಾ ಇದ್ವಿ. ಓಕೆ, ಇದಾಯಿತು. ಸೊ ಇದಕ್ಕಂತ ನಾವು ಈಗ ಏನು ಮಾಡಬೇಕು, ಫ್ಯೂಸಿಂಗ್ ಕಟ್ ಮಾಡಬೇಕು. ಫ್ಯೂಸಿಂಗ್ ಅಂದರೆ ನಾವು ಎದರಲ್ಲಿ ಮಾಡ್ತಾ ಇರೋದಂದರೆ ಮೈಕ್ರೋ ಡಾಟ್ ಫ್ಯೂಸಿಂಗ್ ಇದೆ, ಈ ಥರ ಮೈಕ್ರೋ ಡಾಟ್ ಫ್ಯೂಸಿಂಗ್ ಇದರಲ್ಲೇ ಮಾಡೋದು. ಸೊ ಇದು ಬಂದು ಮೇಲೆ ನಾರ್ಮಲ್ ಕ್ಯಾನ್ವಾಸ್ ಪೀಸ್ ಇಲ್ಲ. ಇದು ಬಂದು ಹೆಂಗಿರುತ್ತೆ ಅಂತ, ಮೇಲೆ ಒಂದು ಡಾಟ್ ಥರ ಇರುತ್ತೆ, ಕೆಳಗಡೆ ಬಂದು ಮೇಲೆ ಡಾಟು ಕೆಳಗಡೆ ಬಂದು ಸಾಫ್ಟ್ ಆಗಿರುತ್ತೆ. ಇದು ಬಂದು ಇಲ್ಲಿ ಡಾಟ್ ಇರೋದ ಜಾಗನಲ್ಲಿ ಐರನ್ ಮಾಡಿದ್ರೆ ಹಂಗೆ ಸ್ಟಿಕ್ ಆಗುತ್ತೆ. ಸೊ ಅದಕ್ಕೆ ನಾವು ಏನು ಮಾಡ್ತೀವಿ ಯಾವಾಗ್ಲೂ, ಸೊ ಈ ಸೈಡೆ ಡಾಟ್ ಇರೋ ಸೈಡೇ ನಾವು ಏನು ಕ್ಯಾನ್ವಾಸ್ ಪೀಸ್ ಏನು ಬೇಕಾದ್ರೂ ಸ್ಟಿಕ್ ಮಾಡಿಕೊಂಡು ಆಮೇಲೆ ಇದರಲ್ಲಿ ನಾವು ಫ್ಯೂಸ್ ಇದು ಟ್ರೇಸಿಂಗ್ ಮಾಡ್ತೀವಿ. ಅದು ಹೆಂಗೆ ಅಂತ ನಿಮ್ಗೆ ತೋರಿಸ್ತೀನಿ. ಸೊ ಇವಾಗ ನಾವು ಎದೆದಕ್ಕೂ ನಾವು ಫ್ಯೂಸಿಂಗ್ ಕಟ್ ಮಾಡಬೇಕಂದ್ರೆ ಒಂದು ಕಾಲರ್ಗೆ ಫ್ಯೂಸಿಂಗ್ ಕಟ್ ಮಾಡಬೇಕಾಗತ್ತೆ. ಆಮೇಲೆ ನಾವು ಸ್ಲೀವ್ ಕಟ್ ಮಾಡ್ತೀವಲ್ವ, ಅದಕ್ಕೆ ಕಫ್ಗೆ ಸ್ಲೀವ್ ಕಫ್ ಇದಲ್ವ, ಇದಕ್ಕೆ ಬಂದು ಫ್ಯೂಸಿಂಗ್ ಕಟ್ ಮಾಡಬೇಕು. ಆಮೇಲೆ ನಾವು ಒಂದು 5 cm ಬಂದು ಎಕ್ಸ್ಟ್ರಾ ಪಟ್ಟಿಗೆ ಬಿಟ್ಟಿದ್ದೀನಲ್ವ, ಅದಕ್ಕೂ ಫ್ಯೂಸಿಂಗ್ ಕಟ್ ಮಾಡಬೇಕು. ಸೊ ಇದಕ್ಕಂತ ಫ್ಯೂಸಿಂಗ್ ಕಟ್ ಮಾಡಿಬಿಟ್ಟು ಹೆಂಗೆ ಅಂತ ತೋರಿಸ್ನಿ. ಇದಕ್ಕೆ ಬಂದು 2 ಫ್ಯೂಸಿಂಗ್ 4 ಫೋಲ್ಡಿಂಗ್ ಇಟ್ಕೊಂಡು 2 ಫ್ಯೂಸಿಂಗ್. ಇದು ಬಂದು ಆ್ಯಕ್ಚುಲಿ ಇದು ಸ್ವಲ್ಪ ಜಾಸ್ತಿ 4 2 4 ಜಾಸ್ತಿ ಬರುತ್ತೆ. ಇದಕ್ಕೆ 2 2 ಪೀಸ್ ಕಟ್ ಮಾಡಬೇಕು. ಕಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಪೀಸ್ಗಳಂತ ರೆಡಿ ಮಾಡ್ಕೋಬೇಕು. ಹೀಗೆ ರೆಡಿ ಮಾಡಿಕೊಂಡು ಬೇಗ ನಾವು ಮಾಡ್ಬೋದು. ಇದು ಬಂದು ಕಾಲರು, ಇದು ಬಂದು ಶರ್ಟ್ಗೆ ಕಫ್, ಇದು ಬಂದು ಸ್ಟ್ರಿಫ್,
ಪಟ್ಟಿ ಬಟನ್ ಪಟ್ಟಿಗೆ ಸ್ಟಿಫ್ ಬರುತ್ತಲ್ವ ಅದಕ್ಕೂ ಇದು ಪಟ್ಟಿ ಅಷ್ಟೇ. ಇದಂತ ರೆಡಿ ಮಾಡಿಕೊಂಡು ಇದಂತ ಫಿಕ್ಸ್ ಮಾಡಿ ಹೆಂಗೆ ಶರ್ಟ್ ಹೊಲಿಯೋದು ಅಂತ ನೋಡೋಣ ಬನ್ನಿ. ಕಾಲರ್ಕ್ಕೆ ರೆಡಿ ಮಾಡಿರೋದು. ಇದು ಸಿಂಗಲ್ ಕಾಲರು, ಇದು ಚೈನೀಸ್ ಕಾಲರ್ ಥರ ಇಲ್ಲ ಇದು. ಆಮೇಲೆ ಇದು ಬಂದು ಕಫು. ಇದು ಹೆಂಗೆ ಅಂದರೆ ಹಿಂಗೆ ನಾವು ಹಿಂಗೆ ಅಟ್ಯಾಚ್ ಮಾಡಿಬಿಟ್ಟು ಹಂಗೆ ಉಲ್ಟಾ ತಿರುಗಿಸ್ಬಿಡ್ಬೇಕು, ಆವಾಗ ಅದು ಒಳಗಡೆ ಹೋಗಬಾರ್ದು. ಸೊ ಅದಕ್ಕೆ ಇದಕ್ಕೆ ಎರಡು ಪೀಸ್ ಬೇಕಾಗತ್ತೆ. ಅದೇ ಥರನೇ ಇದನ್ನು ಕಫಕ್ಕೂ ಹಂಗೆನೇ ಟೂ ಟೂ ಪೀಸಸ್ ಬೇಕು ನೋಡಿ. ಇದನ್ನು ಟೂ ಟೂ ಪೀಸಸ್ ಇದಾಯ್ತು ನೋಡಿ. ಇದು ಇದು ಬಂದು ಪ್ಯಾಟರ್ನ್ ಪೇಪರ್ ಕಟ್ಟಿಂಗ್ ಅಂತ 5 ಸೆಂಟಿಮೀಟರ್ ಎಕ್ಸ್ಟ್ರಾ ಬಿಟ್ಟಿದ್ದೀನಲ್ವಾ, ಆ 5 ಸೆಂಟಿಮೀಟರ್ಗೂ ನಾವು ಫ್ಯೂಸಿಂಗ್ ಕಟ್ ಮಾಡಿ ಅಟ್ಯಾಚ್ ಮಾಡಿದ್ದೀವಿ. ಇದು ಏನೇ ಇಲ್ಲ, ಇದು ಹಂಗೆ ಒಂದು 3 cm ಒಳಗಡೆ ಬಿಟ್ಟು ಹಿಂಗೆ ಈ ಥರ ಸ್ಟಿಚಿಂಗ್ ಮಾಡಿಬಿಡ್ಬೇಕು. ಇದು ಬಂದು ನೀವು ಬಟನ್ ಹೋಲ್ಸ್ ಬಂದುಬಿಡುತ್ತೆ. ಅದೇ ಥರ ಇದು ಲೆಫ್ಟ್ ರೈಟ್ ಎರಡನೇ ಇದೆ ಅಷ್ಟೇ. ಇದು ಸ್ಟಿಚಿಂಗ್ ಜಸ್ಟ್ ಒಂದು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಬಿಡೋದು, ಆವಾಗನೇ ಅಲ್ಲಿ ಗ್ರಿಪ್ ಸಿಗುತ್ತೆ. ಅದಕ್ಕೆ ಇದು ಬಂದು ನಾವು ಮೈಕ್ರೋ ಡಾಟ್ ಫ್ಯೂಸಿಂಗ್ ಅಟ್ಯಾಚ್ ಮಾಡಿದ್ದೀನಿ. ಮಾತ್ರವೇ ನಾವಿಬ್ಬರದ್ರೆ ಡಿಫ್ರೆನ್ಸ್, ನಮ್ದು ಬಂದು ರೌಂಡ್ ಕಾಲರು, ಇವ್ರದ್ದು ಬಂದು ನಾನು ಬಿಗ್ ಕಾಲರ್ ಕೊಟ್ಟಿನಿ. ಈ ಥರ ನಾವೇ ನಮ್ಮ ಬಾಡಿಗೆ ಕರೆಕ್ಟ್ ಫಿಟ್ಟಿಂಗ್ ಆಗಿ ಸ್ಟಿಚ್ ಮಾಡಿ ಹಾಕೋದ ತಕ್ಷಣ ತುಂಬ ಫಿಟ್ಟಿಂಗ್ ಸಿಗತ್ತೆ, ಖುಷಿ ಇರುತ್ತೆ. ಇವಾಗ ರೆಡಿಮೇಡ್ ಅಂದ್ರೆ ರೆಡಿಮೇಡಲ್ಲೇ ನಿಮ್ಗೆ ಮಾಮ್ ಡಾಟರ್ಸ್ ಸೆಟ್ ಸೆಟ್ ಆಗಿ ನಿಮ್ಗೆ ಸಿಗತ್ತೆ ಸೇಮ್ ಪ್ಯಾಟರ್ನ್. ಇದನ್ನ ನಾವೇ ರೆಡಿ ಮಾಡಿ ಹಾಕೋದ ತಕ್ಷಣ ಇದರಲ್ಲಿ ನಮ್ಗೆ ಬೆನಿಫಿಟ್ ಖುಷಿನಲ್ವಾ. ಸೊ ಇವ್ರದ್ದು ನೋಡಿ, ಇವ್ರದ್ದು ಬಾಡಿಗೂ ಇವ್ರು ರೆಡಿಮೇಡ್ ಸಿಗದೆ ಯಾವಾಗ್ಲೂ ಲೂಸೇ ಸಿಗತ್ತೆ ಅವ್ರಿಗೆ. ಸೊ ಇವ್ ಕರೆಕ್ಟ್ ಮೆಷರ್ಮೆಂಟಲ್ಲಿ ನಾನು ಸ್ಟಿಚ್ ಮಾಡಿದೆ, ಇವ್ರಿಗೊಂಡು ತುಂಬ ಖುಷಿ. ಸೊ ನಾವು ಯಾವಾಗ್ಲೂ ಇದು ಮಾತ್ರ ಇಲ್ಲ, ನಾರ್ಮಲ್ ಆಗಿ ನಾವು ಡ್ರೆಸ್ಸಸ್ ಅಂತ ನಾವು ಸ್ಟಿಚ್ ಮಾಡಿ ಹಾಕ್ತೀವಿ. ನಾರ್ಮಲ್ ಡ್ರೆಸ್ಸಸ್ ಕೂಡ ಇಬ್ರು ಒಂದೇ ಮೆಟೀರಿಯಲ್ಲಿ ಸ್ಟಿಚ್ ಮಾಡಿ ಹಾಕ್ತೀವಿ. ಸೊ ನೋಡಿ, ಇಂದ ಫಿಟ್ಟಿಂಗ್ಸ್ ಅಂತ ಕೂಡ ಕರೆಕ್ಟ್ ಆಗಿ ಬಂದಿದೆ ನೋಡಿ, ಶೋಲ್ಡರ್ ಎಲ್ಲಾನೇ ಕರೆಕ್ಟ್ ಆಗಿ ಬಂದಿದೆ. ಸೊ ಇನ್ನು ತುಂಬಾ ಸಣ್ಣ ಇರೋವ್ರಿಗಂತ ನಿಮ್ಗೆ ಬಂದು ಅಷ್ಟು ಫಿಟ್ಟಿಂಗ್ ಆಗಿ ನಿಮ್ಗೆ ಸಿಗೋದು ಕಷ್ಟ. ನಮ್ದು ಕರೆಕ್ಟ್ ಆಗಿ ಬಂದಿದೆ ನೋಡಿ. ಸೊ ನಮ್ ಈ ತರ ಶರ್ಟ್ ಬಂದು ನಿಮ್ಗೆ ತುಂಬಾ ಮಲ್ಟಿಪರ್ಪಸ್ ಯೂಸ್ ಮಾಡ್ಬೋದು. ಸಿಗರೇಟ್ ಪ್ಯಾಂಟ್ ಯೂಸ್ ಮಾಡ್ಬೋದು, ಸ್ಟ್ರೈಟ್ ಪ್ಯಾಂಟ್, ಆಮೇಲೆ ಬಂದು ನೀವು ಸ್ಕರ್ಟ್ಸ್ ಕೂಡ ಯೂಸ್ ಮಾಡ್ತಾರೆ. ನಾರ್ಮಲ್ ಈಗ ಬರ್ತಲ್ವಾ ಸ್ಕರ್ಟ್, ಆ ತರ ಕೂಡ ಯೂಸ್ ಮಾಡ್ತಾರೆ. ಇದು ಇದಕ್ಕೆ ಬಂದು ನಮ್ಗೆ ಲೈನಿಂಗ್ ಅಂತ ಏನಿಲ್ಲ, ಲೈನಿಂಗ್ ಕೊಡಬೇಕು. ಶರ್ಟ್ಗೆ ನಾರ್ಮಲ್ ಆಗಿ ಲೈನಿಂಗ್ ಬರಲ್ಲ, ತುಂಬಾ ಟ್ರಾನ್ಸ್ಪರೆಂಟ್ ಶರ್ಟ್ಗೆ ಲೈನಿಂಗ್ ಕೊಟ್ಟು ಸ್ಟಿಚ್ ಮಾಡ್ತೀವಿ. ಸೊ ಇದಕ್ಕೆ ಲೈನಿಂಗ್ ಇಲ್ಲ, ನಾರ್ಮಲ್ ಇದು ಮೆಟೀರಿಯಲ್ ಒಂದು 200 ಮೀಟರ್ ಅಷ್ಟೇ ಇರತ್ತೆ, ಜಾಸ್ತಿ ಇಲ್ಲ. ಸ್ವಲ್ಪ ಇಷ್ಟು ಕಷ್ಟಪಟ್ಟು ಸ್ಟಿಚ್ ಮಾಡಿದ ತಕ್ಷಣ ಸ್ವಲ್ಪ ಒಳ್ಳೆ ಫ್ಯಾಬ್ರಿಕ್ ನೀವು ಆಗೋದ್ರಿಂದ ಅದು ನೋಡಕ್ಕೆ ಲುಕ್ ಜಾಸ್ತಿ ಇರತ್ತೆ.
ಇನ್ನೂ ಎಡಿಗಂಟಾಗಿ ಕಾಣಿಸುತ್ತೆ. ಇನ್ನು ಮುಂದೆ ವಿಡಿಯೋದಲ್ಲಿ ನಾನು ಇನ್ನೂ ಚೆನ್ನಾಗಿ ಈ ಸಿಂಥೆಟಿಕ್ ಎಂಬ್ರಾಯ್ಡ್ರಿಲ್ಲ ಅಂತ ಶರ್ಟ್ ಹೆಂಗೆ ಮಾಡೋದಂತ ನಾನು ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಆಮೇಲೆ ಫ್ರೆಂಡ್ಸ್ ನಾವೇ ಈ ಥರ ಡ್ರೆಸ್ ಅಂತ ಸ್ಟಿಚ್ ಮಾಡಿದ್ರೆ ಇನ್ನೊಂದು ಬೆನಿಫಿಟ್ ಇರುತ್ತೆ. ಸೊ ಇದರಲ್ಲಿ ಬ್ಯಾಲೆನ್ಸ್ ಇರೋ ಕ್ಲಾತ್ ಅಲ್ಲಿ ಇವಾಗ ಮಾಸ್ಕ್ಗೆ ತುಂಬ ಇಂಪಾರ್ಟೆಂಟ್ ಅಲ್ವಾ? ಇವಾಗ ಅದೇ ತುಂಬ ಟ್ರೆಂಡಿಂಗ್ ಬಂದಿದ್ಯಾ. ಆಮೇಲೆ ಈ ಶರ್ಟ್ ಬಂದು ಇನ್ನೊಂದು ಡ್ರೆಸ್ಗೂ ಚೆನ್ನಾಗಿ ಸೂಟ್ ಆಯ್ತು. ಅದು ಏನ್ ಡ್ರೆಸ್ ತೋರಿಸ್ತೀನಿ, ಅದು ನಮ್ಮೂರು ಡ್ರೆಸ್ ಇಲ್ಲ, ಅದು ಮಣಿಪುರ್ ಟ್ರೆಡಿಷನಲ್ ಡ್ರೆಸ್. ಆಕ್ಚುಲಿ ನಮ್ ಕ್ಲೋಸ್ ಫ್ರೆಂಡ್ ಒಬ್ರು ನಮ್ ಗಿಫ್ಟ್ ಕೊಟ್ಟಿದ್ರು. ಸೊ ಕರೆಕ್ಟ್ ಆಗಿ ಈ ಡ್ರೆಸ್ ಶರ್ಟ್ ಫಿನಿಶ್ ಮಾಡಕ್ಕೂ ಆ ಗಿಫ್ಟ್ ಬರಕ್ಕೂ ಕರೆಕ್ಟ್ ಆಗಿತ್ತು. ಸೊ ನಿಮ್ಗೆ ನಂಗೆ ಶೇರ್ ಮಾಡೋಣ ಅಂತ ನಾನು ಫಸ್ಟ್ ಟೈಮೇ ಆ ಡ್ರೆಸ್ ನೋಡ್ತಾ ಇದ್ದೀನಿ. ಒಂದ್ ಟೈಮ್ ಹಾಕಿ ಆವತ್ತು ಮಾತ್ರ ನೋಡಿದೀನಿ, ನಿಮ್ಗನ್ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ ನೋಡಿ ಕಲರ್. ಇದು ಹೆಂಗಿದೆ ಅಂತ ಆಕ್ಚುಲಿ ಈ ತರ ಇದೆ ನೋಡಿ, ಹಿಂಗೆ ಇದೆ ಫುಲ್. ಇದು ಲುಂಗಿ ಅಂತಾರಲ್ವಾ, ಆ ತರನೇ ಇದು ವಿಯರ್ ಮಾಡ್ಬೇಕಂತ ನೋಡಿ. ಈ ತರ ಫುಲ್ ಓಪನ್ ಆಗಿ ಇದೆ, ಮೇಲೆ ಇಷ್ಟು ಗ್ಯಾಪ್ ಕೊಟ್ಟಿದ್ದಾರೆ ನೋಡಿ. ಇಲ್ಲೇ ಬಂದು ಇದು ಮೇಲೆ ಬರಬೇಕು, ಕೆಳಗಡೆ ಬಂದು ಅದು ಬಾರ್ಡರ್ ಬರಬೇಕು. ಉಲ್ಟಾ ಕಟ್ಕೊಂಡ್ಬಿಟ್ರೆ ಇದು ಕೆಳಗಡೆ ಬಂದ್ಬಿಡುತ್ತೆ. ಸೊ ನಾನು ಫಸ್ಟ್ ನನ್ಗೆ ಗೊತ್ತಿಲ್ಲ, ನಾನು ಹಾಗೇನೆ ವಿಯರ್ ಮಾಡಿದೆ. ಸೊ ಅದಕ್ಕೆ ನಾನು ಈಗ ಹೇಳ್ತಾ ಇರೋದು, ತುಂಬ ಮೆಟೀರಿಯಲ್ ತುಂಬ ಕ್ವಾಲಿಟಿ ಆಗಿದೆ. ಎಂಬ್ರಾಯ್ಡ್ರಿ ಇದು ಬಂದು ಸೆಲ್ಫ್ ಎಂಬ್ರಾಯ್ಡರಿ ವರ್ಕ್ ಹ್ಯಾಂಡ್ ವರ್ಕ್ ಅಂತಾರೆ. ತುಂಬ ಚೆನ್ನಾಗಿದೆ ನೋಡಿ ಕಲರ್ನು. ಸೊ ಇದಕ್ಕೆ ಏನು ಇದು ಆಮೇಲೆ ಇದು ಹಾಕಕ್ಕೆ ಇದ ಮೇಲೆ ಇನ್ನೊಂದು ಚಿಕ್ಕ ದುಪ್ಪಟ್ಟ ಥರ ಕೊಟ್ಟಿದ್ದಾರೆ, ಅದನ್ನು ತೋರಿಸ್ತೀನಿ ನೋಡಿ. ದುಪ್ಪಟ್ಟ ಥರ ಇದೆ, ಏನೇ ಇಲ್ಲ. ನಮ್ಮೂರು ದುಪ್ಪಟ್ಟ ಆ ಥರ ದೊಡ್ಡದಂತ ಏನಿಲ್ಲ, ಜಸ್ಟ್ ಒಂದು ಸಿಂಗಲ್ ಪೀಸೇ ಆ ಬಾರ್ಡರ್ ಇದರಲ್ಲಿ ಕೊಟ್ಟು ಫುಲ್ ಹಾಕಿ ಕೊಟ್ಟಿದ್ದಾರೆ. ನಾನು ಹಾಕಿ ನಿಮ್ಗೆ ಹೆಂಗಿ ಬಂದಿದೆ ಹೆಂಗಿದೆ ಅಂತ ನೀವೇ ಹೇಳಿ ಹಾಕಿದ್ದು ನೋಡಿ ಫ್ರೆಂಡ್ಸ್. ಹಾಕ್ಬಿಟ್ಟಿದ್ದೀನಿ ಈ ಥರನೇ ಹಾಕೋಬೇಕಂತ. ಈ ಥರ ಬಾರ್ಡರ್ ಬಂದು ಸೆಂಟರ್ ಆಗಿ ಬರಬೇಕಂತ ಇದು ಮೇಲೆ ಇದು ದುಪ್ಪಟ್ಟ ಜಸ್ಟ್ ಕೊಟ್ಟಿದ್ದಾರೆ ಅಷ್ಟೇ. ತುಂಬ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ ನನಗೂ. ಫಸ್ಟ್ ಟೈಮ್ ನಾನು ಎಕ್ಸ್ಪೀರಿಯನ್ಸ್ ಮಾಡ್ತೀನಿ. ಸಮಟೈಮ್ಸ್ ಹಿಂಗೇನು ಹಾಕೋಬಹುದು ಮೇಲೆ, ನಮ್ ಇಷ್ಟ ಅಂತ ಅವ್ರು ಹೇಳಿದ್ರು. ಈ ತರನ ಹಾಕೋಬಹುದು, ಈ ತರನ ಹಾಕೋಬಹುದಂತ ಇದು. ಆಮೇಲೆ ಇದು ಫ್ರಿಲ್ಸ್ ತರನ ಬೇರೆ ಟೈಪ್ ಅಲ್ಲಿ ಹಾಕೊಂತಾರೆ. ಸೊ ನಾನು ಈ ತರನೇ ನನ್ಗು ಗೊತ್ತಾಯ್ತು. ಸೊ ನಾನು ಹಾಕಿ ತೋರಿಸ್ತಾ ಇದ್ದೀನಿ ಅಂದ್ರೆ ತುಂಬಾ ಚೆನ್ನಾಗಿದೆ. ಎಲ್ಲ ಹೋದ ತಕ್ಷಣ ಹಾಕೊಂಡು ಹೋಗ್ಬೋದು, ಇದು ಡಿಫ್ರೆಂಟ್ ಆಗಿತ್ತು ಅನ್ಸತ್ತೆ ನಿಮ್ಗೂ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೆಳಗಡೆ ಇರೋ ರಿಂಗ್ ಬೆಲ್ ಬಟನ್ ರಿಂಗ್ ಮಾಡ್ಕೊಂಬಿಡಿ. ಸೊ ತುಂಬ ವ್ಯೂಸ್ ಬಂದು ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದಾರೆ. ನಾವು ಇಷ್ಟು ಬಿಸಿ ಶೆಡ್ಯೂಲಲ್ಲಿ ನಾವು ಎಷ್ಟು ಎನ್ಕರೇಜ್ ಆಗಿರ್ಬೇಕು ಡಿಫ್ರೆಂಟ್ ಆಗಿ ನಾವು ಮಾಡ್ತಾ ಇದ್ದೀವಿ. ಯಾಕಂದ್ರೆ ಒಂದು ವಿಡಿಯೋ ಮಾಡೋಕ್ಕೆ ನಾವು ಮಿನಿಮಮ್ 2 weeks ಮೇಲೆ ಆಗುತ್ತೆ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಗೆ ಬಂದು ಎನ್ಕರೇಜ್ಮೆಂಟ್ ಆಗಿರುತ್ತೆ. ನಾವು ಡಿಫ್ರೆಂಟ್ ಆಗಿ ತೋರ್ಸೋಕ್ಕೂ, ನೀವು ಲರ್ನ್ ಮಾಡೋಕ್ಕೆ, ಇನ್ನು ಪ್ಯಾಟರ್ನ್ ಮೇಕಿಂಗಲ್ಲಿ ಏನೇನು ಬರುತ್ತೆ ನೀವು ಅಂಡರ್ಸ್ಟ್ಯಾಂಡ್ ಆಗಿಲ್ಲ ನಾನು ಹೆಂಗೆ ಅದರಲ್ಲಿ ನಮ್ಗೆ ಫಿಟ್ಟಿಂಗ್ಸ್ ಬರುತ್ತೆ, ಏ ಥರ ಕಟಿಂಗ್ಸ್ ಇರುತ್ತೆ ಅಂತ ನಿಮಗೂ ಒಂದು ಐಡಿಯಾ ಬರುತ್ತೆ. ಸೊ ಅದು ನಿಮಗೆ ತುಂಬ ಬೆನಿಫಿಟ್ ಆಗಿರುತ್ತೆ ಅಂತ ನಾನು ಅನ್ಸ್ಕೊತೀನಿ. ಸೊ ನೀವು ತುಂಬ ಕಲಿಬೇಕು, ನೋಡೋರನ್ನು ಟೈಮ್ ವೇಸ್ಟ್ ಮಾಡಬಾರ್ದು, ಏನೋ ಒಂದು ಲರ್ನ್ ಮಾಡ್ತಾ ಇರಬೇಕು, ಅದೇ ಬೆಸ್ಟ್. ಓಕೆ ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್